ಸತ್ಯೇ ಓಂ ಸತ್ಯೇ ಆದಿ ಪರಾಸತ್ಯೇ ಓಂ ಸತ್ಯೇ ಮರುರರಸಿಯೇ ಓಂ ಸತ್ಯೇ ಓಂ ವಿನಾಯಕ ಓಂ ಸತ್ಯೇ ಓಂ ಕಾಮಾಕ್ಷಿಯೇ ಓಂ ಸತ್ಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಸತ್ಯೋಂ ಸತ್ಯೋಂ ಸತ್ಯೋ ಓಂ ಸತ್ಯೋಂ ಸತ್ಯೋಂ ಸತ್ಯೋ ಓಂ ಸತ್ಯೋಂ ಸತ್ಯೋಂ ಸತ್ಯೋ ಓಂ 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 ಹಣ್ಣುಗಳಿರುವ ಮರದ ಮೇಲೆ ಕಲ್ಲಿನ ಹೊಡೆತವು ಬೀಳುತ್ತದೆ, ಕಣ್ಣಿನ ಹೊಡೆತವು ಬೀಳುತ್ತದೆ. ಒಂದು ಚಿಕ್ಕ ಭೂತಗನ್ನಡಿಯ ಮೂಲಕ ಒಳನುಸುಳಿ ಬರುವಂತಹ ಕಿರಣವು ಹತ್ತಿರದಲ್ಲಿರುವ ಹತ್ತಿಯನ್ನು ಸುಟ್ಟು ಬಿಡುವುದಲ್ಲವೇ? ಅದರ ಹಾಗೆಯೇ ಈ ಚಿಕ್ಕ ಕಣ್ಣುಗಳ ಮೂಲಕ ಪಂಚೇಂದ್ರಿಯಗಳಿಂದ ಹೊರಹೊಮ್ಮುವ ಬೆಂಕಿಯು ಇತರರಿಗೆ ಬಾಧ್ಯತೆಯನ್ನು ಉಂಟು ಮಾಡುತ್ತದೆ. ಮರೂರಿಗೆ ಅಡಿಯುತ್ತಿದೆ ಮಲ್ಲಿಗೆ ಹೂವದು ನಳನಳಿಸಿದೆ ಮರೂರಿಗೆ ಹೆಜ್ಜೆ ಇಟ್ಟಿದೆ ಹೊನ್ನದಿನ ಈ ದಿನ ಹೊನ್ನದಿನ ಬಂಗಾರು ಬಾಲಕ ಬಂದ ದಿನ ಅವತಾರದ ಮಂಗಳ ದಿನವು ನಮ್ಮ ತಾಯ ಪಾದ ನೋಡುವ ಪುಣ್ಯ ದಿನ ಪಾದ ಕಂಡರೆ ನಮಗೆ ಮುಕ್ತಿಯಮ್ಮ
ಜೀವನದಲ್ಲಿ ಬೆಳಕ ತಂದಿದೆ ನೀನಮ್ಮ. ಮರುವೂರಲ್ಲಿ ಮರುವೂರಲ್ಲಿ ಅಮ್ಮ ಜನಿಸಿದಳು. ಧಾರ್ಮಿಕತೆಯ ಹಂಚಲು ಭಕ್ತರ ಗುಂಪು ಇಲ್ಲಿ ನಿತ್ಯ ನಿತ್ಯ ವರ ಕೊಡಲೇ ನಿಂತಿದ್ದಾಳೆ. ನಮ್ಮ ತಾಯಿ ಮರೂರಲ್ಲಿ ಕಾಯುತ್ತಿದ್ದಾಳೆ. ನಿಲ್ಲಬೇಡ ಅಲ್ಲಿ ಇಲ್ಲಿ ನಿಲ್ಲಬೇಡ, ಈಗಲೇ ಹೊರಡು ನನ್ನೊಂದಿಗೆ. ಅಮ್ಮನನ್ನು ನೋಡಿ ಬರೋಣ, ಅವಳಿಂದ ನಾವು ಮಂಗಳ ವಾಕ್ಯ ಕೇಳಿ ಬರೋಣ. ಆರಿಸಿನ ಕೊಡು ಘಮ ಘಮಿಸಿದೆ, ಮರೂರಿಗೆ ಅಡಿಯುತ್ತಿದೆ. ಮಲ್ಲಿಗೆ ಹೂವದು ನಳ ನಡೆಸಿದೆ, ಮರೂರಿಗೆ ಹೆಜ್ಜೆಯಿತಿದೆ. ಮಾಲೆ ತರುವ ದೇವಿಯ ಕುಂಕುಮ ಪಾದ ಪೂಜಿಸುವ ನಮ್ಮಮ್ಮ. ಮುತ್ತು ಉಂಟು ಮುಕ್ತಿ ಉಂಟು, ಅಮ್ಮನಾರೆರಡು ಕೂಡ ಧಾರ್ಮಿಕತೆಯ ನುಡಿಯುತ್ತಿದೆ. ಪಾದ ಪೂಜೆ ನೀ ಮಾಡು ನಿತ್ಯ ನಿತ್ಯ, ತಪದಲ್ಲಿರುವ ಗುರುವ ನೋಡಮ್ಮ. ಅವರ ಪಾದದಲ್ಲಿ ಶರಣವೆಂದು ನಮಿಸಬಾರಮ್ಮ. ನಿಲ್ಲಬೇಡ ಅಲ್ಲಿ ಇಲ್ಲಿ ನಿಲ್ಲಬೇಡ, ಈಗಲೇ ಹೊರಡು ನನ್ನೊಂದಿಗೆ. ಅಮ್ಮನನ್ನು ನೋಡಿ ಬರೋಣ, ಅವಳಿಂದ ಮಂಗಳ ವಾಕ್ಯ ಕೇಳಿ ಬರೋಣ. ಆರಿಸಿನ ಕೊಡು ಘಮ ಘಮಿಸಿದೆ, ಮರೂರಿಗೆ ಅಡಿಯುತ್ತಿದೆ. ಮಲ್ಲಿಗೆ ಹೂವದು ನಳ ನಡೆಸಿದೆ, ಮರೂರಿಗೆ ಹೆಜ್ಜೆ ಇದ್ದಿದೆ. ಹೊನ್ನದಿನ ಈ ದಿನ ಹೊನ್ನದಿನ, ಬಂಗಾರು ಬಾಲಕ ಬಂದ ದಿನ, ಅವತಾರದ ಮಂಗಳ ದಿನವು, ನಮ್ಮ ತಾಯ ಪಾದ ನೋಡುವ ಪುಣ್ಯ ದಿನವು. ನೆನೆ ಮಾಡಿ